ನಮಸ್ಕಾರ. ನಮ್ಮ ಈ ಪ್ರಭುತ್ವ ಸಿನಿಮಾದ 2-3 ಕಾರ್ಯಕ್ರಮದಲ್ಲಿ ನಾನು ಬರಬೇಕಿತ್ತು, ಬರಕ್ಕೆ ಆಗಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತು, ಸ್ವಲ್ಪ ಹುಷಾರಿಲ್ಲದ ಕಾರಣ ಬರಕ್ಕಾಗಿರಲಿಲ್ಲ. ಇವತ್ತು ನಿರ್ಮಾಪಕರಾಗಲಿ ನಿರ್ದೇಶಕರಾಗಲಿ ಬರಲೇಬೇಕು ಸರ್, ಒಂದು ಫಿಲ್ಮ್ ಸಪೋರ್ಟ್ ಅಂತ ಹೇಳಿ ನಿಮ್ಮನ್ನು ಎಲ್ಲರೂ ನೋಡಬೇಕು ಅಂತ ಆಸೆ ಪಡ್ತಾರೆ ಅಂತ ಹೇಳಿದಾಗ ಕೆಲವೊಂದು ಕಡೆ ನನಗೂ ಎಲ್ಲ ಪತ್ರಕರ್ತರನ್ನ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲರನ್ನ ಒಂದ್ಸರಿ ನನಗೂ ನೋಡುವ ಒಂದು ಭಾಗ್ಯ. ಯಾಕಂದ್ರೆ ಇದು ಜೀವನ ಯಾವಾಗ ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಮನುಷ್ಯ ಹೇಗಾಗ್ತಾರೆ ಗೊತ್ತಾಗೋದಿಲ್ಲ. ಇರೋಷ್ಟು ಟೈಮಲ್ಲಿ ಒಳ್ಳೇದು ಬಯಸ್ತಾ ಒಳ್ಳೇದು ಮಾಡ್ತಾ ಎಲ್ಲರನ್ನು ಪ್ರೀತಿಸೋಣ ಅಂತ ನನಗೂ ಇಲ್ಲಿ ಎಲ್ಲರನ್ನೂ ನೋಡೋ ಒಂದು ಭಾಗ್ಯ ಸಿಕ್ತು. ಹಾಗೇನೆ ನನ್ನ ಈ ನಿರ್ದೇಶಕ, ಈ ಚಿತ್ರದ ನಿರ್ದೇಶಕರಾದ ರಘುನಾಥ್ ಅವರು, ಕತೆ ಹೇಳಬೇಕಾದ್ರೇ ಒಂದು ಅವರು ಹೇಳೋ ಸ್ಟೈಲ್ ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಆಮೇಲೆ ಶೂಟಿಂಗ್ ಸ್ಪಾಟಲ್ಲೂ ಅದೇ ಥರ ಇರ್ತಿದ್ರು. ಬಟ್ ನನಗೆ ಇಷ್ಟು ಟ್ರೈಲರ್ ನೋಡಿದ್ಮೇಲೆ ನನಗೆ ಏನೋ ಒಂದು ಡೌಟ್ಗಿಂತ ಇಷ್ಟು ಕಲಾವಿದರು ನಮ್ಗೆ ಇದ್ದಾರೆ ಅಂತ ಹೇಳಿ ಶೂಟಿಂಗ್ ಅಂದ್ರೆ ಹೇಳಿಲ್ಲ, ಕತೆಯಲ್ಲಿ ಏನೂ ಹೇಳಿಲ್ಲ, ನಮ್ಮ ಪಾತ್ರದ ಬಗ್ಗೆ ಹೇಳ್ತಾ ಇದ್ರು ಅಷ್ಟೇ. ಇಷ್ಟು ಆರ್ಟಿಸ್ಟ್ನ ಕರ್ಕೊಬಂದು ಮಾಡಿದ್ದಾರೆ ಅಂದರೆ ಇಲ್ಲಿ ವೇದಿಕೆಯಲ್ಲಿ ನಿಲ್ಲಕ್ಕೂ ಜಾಗ ಸಾಕಾಗ್ತಿರಲಿಲ್ಲ. ನಮ್ಮ ಇಂಡಿಯನ್ ಮ್ಯಾಪಲ್ಲಿ ಅಷ್ಟು ಜನ ಆರ್ಟಿಸ್ಟ್ನ ಹಾಕಿದ್ದಾರೆ ಅಂದರೆ ನಿಜವಾಗ್ಲೂ ನಾನು ಹೇಳೋದು ಕನ್ನಡದ ಒಂದು ಚಿಕ್ಕ ನಿರ್ದೇಶಕ ಆ್ಯಕ್ಚುಲಿ ಅಂದರೆ ಹೇಳಬೇಕಾದ್ರೆ ಮೊದಲು ಚಿಕ್ಕ ನಿರ್ದೇಶಕ, ಬಟ್ ಅವರ ಥಾಟ್ಸ್ ತುಂಬ ದೊಡ್ಡದಿದೆ, ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ. ನೀವು ಇವಾಗಲೇ ಇಲ್ಲಿ ಮಾತುಕತೆ ಆಯ್ತು, ಇಷ್ಟು ಜನ ಆರ್ಟಿಸ್ಟ್ ಹೇಳ್ಕೊಂಡು ಏನು ಮಾಡಿರ್ಬೋದು ಈ ಸಿನಿಮಾ ಅಂತೇಳಿ. ನಿಜವಾಗ್ಲೂ ನನ್ನ ಒಂದು ಅನಿಸಿಕೆ, ಈ ಸಿನಿಮಾ ಎಲ್ಲ ಲ್ಯಾಂಗ್ವೇಜ್ ಅವ್ರಿಗೆ ಇಷ್ಟ ಆಗ್ತದೆ, ಅದರಿಂದಾಗಿ ಎಲ್ಲ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾ ಬರಲಿ ಅಂತ ಆಸೆ ಪಡ್ತೀನಿ. ದೇವರು ಇವರಿಗೆ ಕೈ ಹಿಡೀರಿ. ಹಾಗೆಯೇ ನಿರ್ಮಾಪಕರು, ಮೊದಲು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಏನು ಖುಷಿಯಲ್ಲಿ ಮಾಡಿದರು, ಅದಾದ್ಮೇಲೆ ಸ್ವಲ್ಪ ಎಲ್ಲೊಂದು ಕಡೆ ಮೊದಲ ಸಿನಿಮಾ ಅಂತೇಳಿ ಸ್ವಲ್ಪ ತೊಂದರೆ ಅನುಭವಿಸಿದ್ರು ಪಾಪ. ಅದಾದ್ಮೇಲೆ ತಿರುಗ ಎಲ್ಲರನ್ನು ಸೇರಿಸಿದ್ರು. ಸೇರಿಸ್ಬೇಕಾದ್ರೂ ತುಂಬ ಕಷ್ಟ, ನಾವು ಸಿಗ್ಬೇಕಾದ್ರೆ ಎಪ್ಪ ಸಿಗೋದಿಲ್ಲ, ಇವರು ಸಿಗೋ ಮೊದಲೇ ಹೈದರಾಬಾದಲ್ಲಿ ಓಡಾಡ್ತಿರ್ತಾರೆ. ಹಾಗೆ ಕೆಲವು ದೊಡ್ಡ ದೊಡ್ಡ ನಟಗಳಲ್ಲಿ ಇದ್ರು, ಅವ್ರದ್ದು ಡೇಟ್ಸ್ ಇಲ್ಲ, ಡೇಟ್ಸ್ ಮ್ಯಾಚ್ ಮಾಡ್ಬೇಕಾದ್ರೆ ನಾವೆಲ್ಲ ಮಿಸ್ ಆಗೋದು. ಪಾಪ ಸ್ವಲ್ಪ ಕಷ್ಟ ಅನುಭವಿಸಿದ್ರು ನಮ್ಮ ಕಲಾ ಎಲ್ಲರಿಂದಲೂ ನಿರ್ಮಾಪಕರು. ಯಾಕಂದ್ರೆ ಆರ್ಟಿಸ್ಟ್ನು ಸಿಗದಿದ್ದಾಗ ಇಷ್ಟು ಕಷ್ಟ ಆಗುತ್ತೆ ಅಂತ ಒಂದು ಸಿನಿಮಾ ಮಾಡಿದ ನಿರ್ಮಾಪಕರಿಗೆ ಗೊತ್ತಾಗೋದು. ಸೊ ಇದೆಲ್ಲ ನಾನು ನೋಡಿದೆ, ಅದರಿಂದಾಗಿ ಈ ಸಿನಿಮಾ ನೀವೆಲ್ಲ ಸೇರಿ ಗೆಲ್ಲಿಸ್ಬೇಕು.